ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನ್ವಿ ಸಚಿನ್, ನಿಮಗೆಲ್ಲರಿಗೂ ಸಾನ್ವಿಸ್ ಕಿಚನ್ ಗೆ ಸ್ವಾಗತ. ನಾನಿವತ್ತು ಹಲಸಿನಕಾಯಿಯ ಸುಕ್ಕ ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬಾ ಈಸಿ ಆಗಿದೆ, ನೀವೆಲ್ಲರೂ ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಬಹುದು. ಹೇಗೆ ಫಂಕ್ಷನ್ ಅಲ್ಲಿ ಈ ಪಲ್ಯ ಮಾಡಿ ನಮಗೆ ಊಟದಲ್ಲಿ ಬಳಸ್ತಾರಲ್ಲ, ಅದೇ ದಿಟ್ಟು ಟೇಸ್ಟ್ ಬರುವ ಆಗಿದೆ ಈ ರೆಸಿಪಿ. ನೀವು ನಾನು ಹೇಳ್ಕೊಟ್ಟ ಹಾಗೆ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಆ ಫಂಕ್ಷನ್ ಅಲ್ಲಿ ಬರುವಂತ ಟೇಸ್ಟ್ ಅನ್ನು ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಬಹುದು. ನಾವು ಮದುವೆ, ಮುಂಜಿ, ಸಮಾರಾಧನೆ ಅಂತ ಫಂಕ್ಷನ್ ಗಳಿಗೆಲ್ಲ ಹೋದಾಗ ಅಲ್ಲಿ ನಮಗೆ ಈ ಹಲಸಿನಕಾಯಿಯ ಸುಕ್ಕ ಪಲ್ಯ ಬಡಿಸ್ತಾರೆ. ನನಗಂತೂ ಈ ಪಲ್ಯ ತುಂಬಾನೇ ಇಷ್ಟ. ನಾನು ಎರಡೆರಡು ಸರ್ತಿ ಕೇಳಿ ತಗೊಂಡು ತಿಂತೀನಿ, ಅಷ್ಟು ಇಷ್ಟ ಈ ರೆಸಿಪಿ. ನಾನು ನನಗೆ ಹೇಳ್ಕೊಟ್ಟಿದ್ದು ದಿನೇಶ್ ಕಾಮತ್ ಮುಂಬೈಯವರು. ಇವರು ತನ್ನದೇ ಆದಂತ ಒಂದು ಕ್ಯಾಟರಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮುಂಬೈನಲ್ಲಿ. ಉಡುಪಿ ಕ್ಯಾಟರರ್ಸ್ ಅಂತ ಕ್ಯಾಟರಿಂಗ್ ಬಿಸ್ನೆಸ್ ಇದೆ ಇವರದು. ನಿಮ್ಗೇನಾದ್ರೂ ಫಂಕ್ಷನ್ ಗಳಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಬೇಕಿದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಅವರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿಟ್ಟಿರ್ತೇನೆ. ಥ್ಯಾಂಕ್ ಯು ದಿನೇಶ್, ಈ ರೆಸಿಪಿ ನಂಗೆ ಹೇಳ್ಕೊಟ್ಟಿದ್ದಕ್ಕೆ, ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದಕ್ಕೆ. ಸೊ ಫ್ರೆಂಡ್ಸ್, ಈ ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲರೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೂ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಬಹುದು. ಸೊ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿಡಿ. ಸೊ ನಿಮ್ಗೆ ನಮ್ಮ ಹೊಸ ಹೊಸ ವಿಡಿಯೋದ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ. ಹಾಗಿದ್ರೆ ಇವಾಗ ರೆಸಿಪಿನ ಶುರು ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಹಲಸಿನಕಾಯಿಯ ಸುಕ್ಕ ಪಲ್ಯ. ಇದು ತಿನ್ನೋದಕ್ಕಂತೂ ತುಂಬಾನೇ ಟೇಸ್ಟಿಯಾಗಿ ಬಂದಿದೆ, ಫಂಕ್ಷನ್ ಟೇಸ್ಟ್ ಆಗಿ ಬಂದಿದೆ. ತುಳು ಭಾಷೆಯಲ್ಲಿ ಇದಕ್ಕೆ ಗುಜ್ಜೆ ಪಲ್ಯ ಅಂತ ಸಹ ಕರೀತಾರೆ. ಫಂಕ್ಷನಲ್ಲಿ ಗುಜ್ಜೆ ಪಲ್ಯ ಬೇಕಂತಾನೆ ಕೇಳಿ ಬಡಿಸ್ತಾರೆ. ಇದಕ್ಕಾಗಿ ನಾನು ಫಸ್ಟಿಗೆ ಒಂದು ಹಸಿ ಹಲಸಿನಕಾಯಿ ತಗೊಂಬಂದಿದ್ದೇನೆ ಮಾರ್ಕೆಟಿಂದ, ಹಾಗೂ ಕೈಗೆ ಸ್ವಲ್ಪ ತೆಂಗಿನೆಣ್ಣೆ ಹಚ್ಕೊಂಡೆ. ಇದನ್ನೀಗ ಚೆನ್ನಾಗಿ ಕೊಚ್ಚಬೇಕು. ಫಸ್ಟಿಗೆ ನಾನು ಹೊರಗಿನ ಸಿಪ್ಪೆ ಎಲ್ಲ ತೆಗಿತಾ ಇದ್ದೇನೆ. ನಾನಿಲ್ಲಿ ಚಾಕು ಬಳಸಿದ್ದೇನೆ, ಕತ್ತಿ ಇದ್ರೆ ಕತ್ತಿ ಸಹ ಬಳಸ್ಬೋದು. ಮತ್ತು ಸಿಪ್ಪೆ ತೆಗಿಲಿಕ್ಕೆ ನನಗೆ ಸ್ವಲ್ಪ ಕತ್ತಿಯಲ್ಲಿ ಸ್ವಲ್ಪ ಕಷ್ಟ ಅನಿಸ್ತದೆ. ಸೊ ನಾನು ಚಾಕು ಬಳಸ್ತಾ ಇದ್ದೇನೆ. ಇದು ಫಂಕ್ಷನ್ನಲ್ಲೆಲ್ಲ ಒಂದು ಗೂಟಕ್ಕೆ ಕಟ್ಟಿ ಅದನ್ನು ಕೊಚ್ತಾರೆ ಮೋಸ್ಟ್ಲಿ, ನನ್ನ ಅನುಭವದ ಪ್ರಕಾರ, ನೋಡಿದ ಪ್ರಕಾರ. ಹಾಗೆ ಏನು ಒಂದು ಗೂಟದ ಮೇಲೆ ಹಲಸು ಕಟ್ಟಿ ಅದರ ಸಿಪ್ಪೆ ತೆಗೆದು ಆಮೇಲೆ ಅದನ್ನು ಚೆನ್ನಾಗಿ ಕೊಚ್ತಾರೆ. ಅಂದರೆ ಚಿಕ್ಕ ಚಿಕ್ಕ ಹುಳುಗಳನ್ನಾಗಿ ಕೊಚ್ಚಬೇಕಾಗ್ತದೆ. ಇವಾಗ ಎಲ್ಲ ಸಿಪ್ಪೆ ತೆಗೆದು ನೋಡಿ, ಈ ಥರ ಹಲಸು ರೆಡಿ ಆಯಿತು. ಇದನ್ನೀಗ ನಾವು ಕೊಚ್ಚುವ. ನಾನು ಈ ರೀತಿ ಮಾರ್ಕಿಂಗ್ ಮಾಡಿ ಚಾಕುವಿಂದಲೇ ಕೊಚ್ತಾ ಇದ್ದೇನೆ. ಬೇಕಿದ್ರೆ ಕತ್ತಿ ಸಹ ಬಳಸಿ ನೋಡ್ತೇನೆ. ಈ ರೀತಿ ಸಣ್ಣ 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 ಚೂರುಗಳನ್ನಾಗಿ ಕೊಚ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಸಮಯ ಹಿಡಿತದೆ, ಇದು ನಮಗೆ ಅಷ್ಟು ಅಭ್ಯಾಸ ಇಲ್ಲದೇ ಇರೋದ್ರಿಂದಾಗಿ ಸ್ವಲ್ಪ ಸಮಯ ಹಿಡಿತದೆ. ಈ ಹಲಸು ಕೂಡ ಸ್ವಲ್ಪ ಬಲಿತ ಬಂದಿದೆ, ಹಾಗೆ ಸ್ವಲ್ಪ ಗಟ್ಟಿದೆ. ಈ ರೀತಿ ಕತ್ತಿ ಸಹ ಬಳಸಿ ನಾವು ಹೀಗೆ ಕೊಚ್ಚಬಹುದು. ಇದು ಸಹ ಸ್ವಲ್ಪ ಗ್ರಿಪ್ ಇದ್ರೆ ಈಸಿ ಆಗ್ತದೆ ಈ ಥರ ಕಟ್ ಮಾಡೋದು ಸಹ. ಈ ರೀತಿ ನಿಮಗೆ ತುಂಬಾ ಕಷ್ಟ ಆಗ್ತಿದೆ ಅನಿಸಿದ್ರೆ, ನೀವು ಹಲಸನ್ನು ಸೀಳಿ ಅದನ್ನು ಸಣ್ಣ ಸಣ್ಣ ಹುಳುಗಳನ್ನಾಗಿ ಕತ್ತರಿಸಿ ಕೂಡ ಇಟ್ಕೊಳ್ಬೋದು. ಇದಕ್ಕೆ ತುಂಬ ಸಮಯ ಹಿಡಿತದೆ, ಯಾಕಂದರೆ ನಮಗೆ ಅಷ್ಟು ಅಭ್ಯಾಸ ಇಲ್ಲ ಈ ಥರ ಎಲ್ಲ. ಯಾವಾಗಲೂ ನಾವು ಪಲ್ಯ ಮಾಡ್ತಾ ಇರೋದಿಲ್ಲಲ್ಲ, ಹಾಗಾಗಿ. ಬಟ್ ನಾನು ಟ್ರೈ ಮಾಡ್ತಾ ಇದ್ದೇನೆ ಅದೇ ಥರ ಟೇಸ್ಟ್, ಅದೇ ಥರ ಟೆಕ್ಸ್ಚರ್ ಇರಲಿ ಅಂತ. ನೀವು ಬೇಕಿದ್ರೆ ಹಲಸನ್ನು ಸೀಳಿ ಸಹ ಕಟ್ ಮಾಡ್ಕೊಳ್ಬೋದು. ಸುಮಾರೊಂದು 15-20 ನಿಮಿಷ ಹಿಡಿತು ನನಗೆ ಇದು ಕಟ್ಟಿಂಗ್ ಮಾಡಲಿಕ್ಕೆ. ನೋಡಿ, ಈಗ ಕಟ್ ಮಾಡಿ ಎಲ್ಲ ರೆಡಿಯಾಗಿದೆ. ಇದನ್ನು ನೀರಲ್ಲಿ ಹಾಕಿಟ್ಟಿದ್ದೆ ನಾನು. ಆಮೇಲೆ ಒಂದು ಸೈಡಲ್ಲಿ ನಾನು 1 ಕಪ್ಪಷ್ಟು ಕಡಲೆ ಸಹ ನೆನೆಸಿಟ್ಟಿದ್ದೀನಿ. ಕಡಲೆ ಹಲಸು ಕೊಚ್ಚಬೇಕಾದ್ರೆ ಮುಂಚೆನೇ ನೆನೆಸಿಡಿ, ಅದು ಸ್ವಲ್ಪ ಸಮಯ ಹಿಡಿತದೆ. ಅದಕ್ಕೆ ಈಗ ನಾವು ಕೊಚ್ಚಿಟ್ಟ ಹಲಸಿನಕಾಯಿಯನ್ನು ಬೇಯಿಸ್ಕೊಳ್ಬೇಕು. ಸ್ವಲ್ಪ ಹದ ಅಂದರೆ ಲೈಟಾಗಿ ಬೇಯಿಸ್ಕೊಳ್ಬೇಕು, ತುಂಬ ಪಿಚಕಿ ಆಗಬಾರ್ದು. ಸ್ವಲ್ಪ ಅರ್ಧ ಬೇಯಿಸ್ಕೊಂಡ್ರೆ ಸಾಕು. ಅದು ಮುಳುಗುವಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೀಗ ಸ್ವಲ್ಪ
ಸೆಟ್ ಮಾಡಿದೆ ಈಗ ಇದಕ್ಕೆ ನಾವು ಒಂದು ಎರಡು ಚಮಚದಷ್ಟು ಉಪ್ಪು ಹಾಕುವ ಯಾಕಂದ್ರೆ ಹಲಸಿನಕಾಯಿ ಜಾಸ್ತಿ ಇದೆ ಆಮೇಲೆ ಸ್ವಲ್ಪ ನಾನು ತೆಂಗಿನ ಎಣ್ಣೆ ಕೂಡ ಹಾಕೊಳ್ತಾ ಇದ್ದೇನೆ ಅದು ಬಿಡಿ ಬಿಡಿಯಾಗಿ ಬರಲಿ ಅಂತ ಹೇಳಿ ಎರಡು ಚಮಚದಷ್ಟು ಈಗ ಇದನ್ನು ಮುಚ್ಚಿಟ್ಟು ನಾವು ಬೇಯಿಸಬೇಕು ಸ್ವಲ್ಪ ಹೊತ್ತು ಈ ರೀತಿ ಎಲ್ಲ ಕಡೆ ಉಪ್ಪು ಮತ್ತೆ ಎಣ್ಣೆ ತಾಗಲಿ ಆಮೇಲೆ ಇದನ್ನು ಮುಚ್ಚಿಟ್ಟು ಬೇಯಿಸುವ ನಾವು ಸುಮಾರು ಒಂದು 10 ನಿಮಿಷ ಬೇಕಾಗಬಹುದು ಅರೆ ಬೇಯಬೇಕು ಇದು ಫುಲ್ ಬೇಯಿಸೋದಲ್ಲ ಅರ್ಧ ಬೇಯಬೇಕು ಆಮೇಲೆ ಇನ್ನೊಂದು ಗ್ಯಾಸ್ ಒಲೆ ಮೇಲೆ ನಾವು ಈ ಕಡಲೆ ನೆನೆಸಿಟ್ಟಂತ ಕಪ್ಪು ಕಡಲೆ ಏನಿದೆ ಅದನ್ನು ಸಹ ಬೇಯಿಸ್ಕೊಳ್ಳುವ ಇದು ಕೂಡ ಮುಕ್ಕಾಲಷ್ಟು ಬೆಂದ್ರೆ ಸಾಕು ಕಡಲೆ ಇದಕ್ಕೆ ಸಹ ಸ್ವಲ್ಪ ನೀರು ಹಾಕಿದೆ ಮೊಳಗುವಷ್ಟು ಆಮೇಲೆ ನಾನು ಒಂದು ಚಮಚದಷ್ಟು ಉಪ್ಪು ಹಾಕಿದೆ ಇದಕ್ಕೂ ಸಹ ನಾವು ಇದನ್ನ ಈಗ ಮಿಕ್ಸ್ ಮಾಡಿ ಇಟ್ಕೊಂಡೆ ಉಪ್ಪಿನ ಜೊತೆ ಆಮೇಲೆ ಸ್ವಲ್ಪ ಎಣ್ಣೆ ಹಾಕುವ ಇದು ಸಹ ಮುಚ್ಚಿಟ್ಟು ನಾವು ಬೇಯಿಸಬೇಕಾಗುತ್ತೆ ನೋಡಿ ಈಗ ಕಡಲೆ ಬೆಂದು ರೆಡಿ ಆಯ್ತು ನೋಡುವ ಚೆಕ್ ಮಾಡುವ ನೋಡಿ ಕರೆಕ್ಟ್ ಆಗಿ ಬೆಂದಿದೆ ಇಷ್ಟು ಸಾಕು ಬೆಂದದ್ದು ಈಗ ನಾವು ಹಲಸಿನ ಕಾಯಿ ಸರಿಯಾಗಿ ಬೆಂದಿದ ಅಂತ ಒಮ್ಮೆ ಚೆಕ್ ಮಾಡಿ ನೋಡುವ ನೋಡಿ ಇಷ್ಟು ಸಾಕು ಇಷ್ಟು ಅಂದ್ರೆ ಸ್ವಲ್ಪ ಹಾರ್ಡೇ ಇದೆ ಸಾಕು ಇಷ್ಟು ಬೆಂದದ್ದು ಇದೀಗ ನಾವು ನೀರು ಗಾಳಿಸ್ಕೊಳ್ಳಬೇಕು ಹಲಸಿನ ಕಾಯಿ ಇಲ್ಲಿ ನಾವು ಸುಕ್ಕ ಪಲ್ಯ ಮಾಡೋದಲ್ವಾ ಹಾಗೆ ಇದನ್ನು ನೀರು ಗಾಳಿಸಿ ಇಟ್ಕೊಳ್ತಾ ಇದ್ದೇನೆ ನಾನು ಈಗ ಒಂದು ಕಡಾಯಿಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಂಡೆ ಮಸಾಲೆ ರೆಡಿ ಮಾಡುವ ಎರಡು ಮೂರು ಬ್ಯಾಡಗಿ ಮೆಣಸಿನಕಾಯಿ ಹಾಕೊಂಡೆ ನಾನು ಇದು ವೆರಿ ಇಂಪಾರ್ಟೆಂಟ್ ಇದನ್ನು ಸರಿಯಾಗಿ ಮಾಡಬೇಕು ಆಮೇಲೆ ಎರಡು ಮೂರು ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕೊಂಡೆ ಆಮೇಲೆ ಒಂದು ಚಮಚದಷ್ಟು ಜೀರಿಗೆ ಹಾಕೊಂಡೆ ಸ್ವಲ್ಪ ಸಾಸಿವೆ ಹಾಕೊಂಡೆ ಒಂದು ಚಮಚದಷ್ಟು ಇದೀಗ ಚೆನ್ನಾಗಿ ಫ್ರೈ ಆಗಬೇಕು ಇದು ಘಮ ಬರ್ತಾ ಇದೆ ಚೆನ್ನಾಗಿ ಅಂದ್ರೆ ಫ್ರೈ ಆಗ್ತಾ ಇದೆ ಇದಕ್ಕೆ ಈಗ ನಾವು ಚೂರು ಅಂದ್ರೆ ಚೂರು ಮೆಂತೆ ಹಾಕಬೇಕು ಜಾಸ್ತಿ ಹಾಕಿದ್ರೆ ಪಲ್ಯ ಕಹಿ ಬರ್ತದೆ ಜಸ್ಟ್ ಪರಿಮಳಕ್ಕೆ ಒಂದು ಚೂರು ಮೆಂತೆ ಕಾಳುಗಳನ್ನು ಹಾಕೊಂಡೆ ನಾನು ಹೀಗೆ ಮಿಕ್ಸ್ ಮಾಡಿದೆ ಆಯ್ತು ಇದು ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡ್ತೇನೆ ಈಗ ಸ್ವಲ್ಪ ತೆಂಗಿನಕಾಯಿನ ಹೆರ್ಕೊಳ್ತಾ ಇದ್ದೇನೆ ನಾನು ಇದು ಮೇಲ್ಗಡೆ ಹಾಕ್ಲಿಕ್ಕೋಸ್ಕರ ರುಬ್ಲಿಕ್ಕೇನಿಲ್ಲ ಇದು ಸುಕ್ಕ ಪಲ್ಯದಲ್ಲಿ ನಾವು ಮೇಲ್ಗಡೆ ತೆಂಗಿನಕಾಯಿ ಕೊಬ್ಬರಿ ತುರಿ ಹಾಕೊಳ್ತೇವಲ್ಲ ಹಾಗೆ ನೋಡಿ ಇದೀಗ ರೆಡಿ ಆಯಿತು ಈಗ ಮಸಾಲೆ ನೋಡಿ ಈ ಥರ ನಾನು ತರಿ ತರಿಯಾಗಿ ರುಬ್ಕೊಂಡಿದ್ದೇನೆ ತುಂಬ ಫೈನ್ ಪೇಸ್ಟ್ ಏನು ಬೇಕಾಗಿಲ್ಲ ಈ ಥರ ತರಿ ತರಿ ರುಬ್ಕೊಂಡಿದ್ದೇನೆ ಈಗ ಒಂದು ಕಡಾಯಿಯಲ್ಲಿ ನಾವು ಒಂದು ಮೂರ್ನಾಲ್ಕು ಚಮಚದಷ್ಟು ತೆಂಗಿನ ಎಣ್ಣೆ ಹಾಕೊಂಡೆ ನಾನು ಇದಕ್ಕೆ ಸಾಧ್ಯ ಆದರೆ ತೆಂಗಿನ ಎಣ್ಣೆನೇ ಬಳಸಿ ಘಮ ಚೆನ್ನಾಗಿರ್ತದೆ ಮತ್ತು ಫಂಕ್ಷನಲ್ಲಿ ಯಾವ ರೀತಿ ಘಮ ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ನಾವು ಮನೆಯಲ್ಲಿ ಸಹ ತಂದುಕೊಳ್ಬೋದು ಆಮೇಲೆ ನಾನು ಒಂದು ಚಮಚದಷ್ಟು ಸಾಸಿವೆ ಹಾಕೊಂಡೆ ಈಗ ಸಾಸಿವೆ ಸಿಡಿಲಿ ಈಗ ಒಂದು ಚಮಚದಷ್ಟು ಜೀರಿಗೆ ಹಾಕೊಂಡೆ ಇವಾಗ ಒಂದು ಸ್ವಲ್ಪ ಅಂದರೆ ಒಂದು ಚಮಚದಷ್ಟೇ ಉದ್ದಿನ ಬೇಳೆ ಹಾಕೊಂಡೆ ಹಾಗೂ ಒಂದು ಎಳೆ ಕರಿಬೇವಿನ ಎಲೆಗಳನ್ನು ಸಹ ಹಾಕೊಂಡೆ ಇದೀಗ ಚೆನ್ನಾಗಿ ಫ್ರೈ ಆಗಲಿ ನಾವು ಮಸಾಲೆಗೆ ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ದೇವೆ ಆದರೂ ಸ್ವಲ್ಪ ಜಾಸ್ತಿ ಖಾರ ಬೇಕೆಂದರೆ ನಾವು ಎರಡು ಮೂರು ಹಸಿಮೆಣಸಿನಕಾಯಿ ಈ ರೀತಿ ಜಜ್ಜಿ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರ್ತದೆ ಸೊ ನಾನು ಹಸಿಮೆಣಸಿನಕಾಯಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಇದು ಸಹ ಒಂದು ಸರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನಾನು ಹೇಳಿಕೊಟ್ಟ ಹಾಗೆಯೇ ಮಾಡ್ಕೊಳ್ಳಿ ಪಲ್ಯನ ನೀವು ಪರ್ಫೆಕ್ಟಾಗಿ ಮನೆಯಲ್ಲಿ ತಯಾರು ಮಾಡ್ಬೋದು ಹಾಗೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಇವಾಗ ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಇಂಗು ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಚೆನ್ನಾಗಿ ಪುನಃ ಒಮ್ಮೆ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾವು ಬೇಯಿಸಿಟ್ಟಂಥ
ಕಡಲೆ ಇದೆ ಅಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ನಾನು ಅದು ಅದರ ಜೊತೆ ಈ ಒಗ್ಗರಣೆ ಏನಿದೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳುವ ಇನ್ನೊಮ್ಮೆ ನಮ್ಮ ಕರಾವಳಿ ಕರ್ನಾಟಕ ಅಂದ್ರೆ ಉಡುಪಿ ಮಂಗಳೂರು ಸೈಡ್ ಅಲ್ಲಿಲ್ಲ ಬೇಸಿಗೆ ಕಾಲದಲ್ಲಿ ಮದುವೆ ಮುಂಜಿ ಅಂತ ಶುಭ ಸಮಾರಂಭಗಳಿಗೆಲ್ಲ ಹೋದ್ರೆ ಊಟದಲ್ಲಿ ಈ ಪಲ್ಯ ಒಂದು ಕೊಟ್ಟೆ ಕೊಡ್ತಾರೆ ಮತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತದೆ ನನಗಂತ ತುಂಬಾ ಇಷ್ಟ ನೋಡಿ ಈಗ ನಾನು ಸ್ವಲ್ಪ ಹುಣಸೆ ಹುಳಿಯನ್ನು ಹಿಂಡಿ ಅದರ ನೀರು ಹಾಕೊಂಡೆ ಆಮೇಲೆ ಸ್ವಲ್ಪ ಬೆಲ್ಲ ಹಾಕೊಂಡೆ ಒಂದು ಅರ್ಧ ಕಪ್ ಅಷ್ಟು ಸಿಹಿ ಹುಳಿ ಇತರ ಎಲ್ಲಾ ಫ್ಲೇವರ್ ಇರೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತದೆ ಇದು ಈಗ ಇದಕ್ಕೆ ಸ್ವಲ್ಪ ಅರಶಿನ ಹುಡಿ ಹಾಕೊಂಡೆ ಆಮೇಲೆ ಸ್ವಲ್ಪ ನಾನು ಕೊಬ್ಬರಿ ಅಂದ್ರೆ ಹೆರ್ದಿಟ್ ಅಂತ ಕೊಬ್ಬರಿ ತುರಿನು ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಸೀಸನ್ ಅಲ್ಲಿ ನಾನು ಈ ಹಲಸಿನಕಾಯಿಯ ಸುಕ್ಕ ಪಲ್ಯ ಮಾಡಬೇಕು ಅಂತ ತುಂಬಾ ಸಮಯದಿಂದ ಯೋಚಿಸಿದ್ದೆ ಹೀಗೆ ಮತ್ತೆ ನನಗೆ ದಿನೇಶ್ ಕಾಮತ್ ಅಂದ್ರೆ ನನ್ನ ಹೈ ಸ್ಕೂಲ್ ಸಹಪಾಠಿ ಒಂದು ಓನ್ ಕ್ಯಾಟರಿಂಗ್ ಬಿಸಿನೆಸ್ ಇದೆ ಅಂತ ನನಗೆ ನೆನಪಾಯಿತು ಹಾಗೆ ಅವನತ್ರ ಕೇಳಿ ಈ ರೆಸಿಪಿನ ತಿಳ್ಕೊಂಡು ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇವಾಗ ನಾನು ಅಂದ್ರೆ ನಾವು ರುಬ್ಬಿಟ್ ಅಂತ ಮಸಾಲೆ ಇದೆ ಅಲ್ಲ ತರಿ ತರಿ ಮಸಾಲೆ ಅದನ್ನು ಹಾಕೊಳ್ತಾ ಇದ್ದೇನೆ ನಾನು ಈಗ ಈ ಮಸಾಲೆ ಎಲ್ಲಾ ಕಡೆ ತಾಗೋ ತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಬೇಕು ಇವಾಗ ಮುಕ್ಕಾಲು ಬೇಯಿಸಿ ಇಟ್ಟಂತ ಹಲಸಿನ ಕಾಯಿಯನ್ನು ಸಹ ನಾನು ಆಡ್ ಮಾಡ್ತಾ ಇದ್ದೇನೆ ಈ ರೀತಿ ಒಂದೊಂದು ಸ್ಪೂನ್ ಅಲ್ಲಿ ತೆಗೆದು ಹಾಕ್ತಾ ಇದ್ದೇನೆ ಒಂದೇ ಸರ್ತಿ ಹೋಯ್ಕೋಬಾರ್ದು ಈಗ ಇದನ್ನು ಸಹ ಮಸಾಲೆ ಕಡಲೆ ಜೊತೆ ಎಲ್ಲ ಬೆರೆಸ್ಕೊಳ್ಬೇಕು ಚೆನ್ನಾಗಿ ಸಿಹಿ ಹುಳಿ ಖಾರ ಈ ತರ ಎಲ್ಲ ಫ್ಲೇವರ್ ಇದರ ಜೊತೆ ತಾಗಿ ಮಿಕ್ಸ್ ಆಗಬೇಕು ಸೋ ಸ್ಲೋಲಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಕೊನೆದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕೊಂಡೆ ನಾನು ಯಾಕಂದ್ರೆ ನಾವು ಹಲಸು ಬೇಯಿಸಬೇಕಾದ್ರೆ ಆಲ್ರೆಡಿ ಉಪ್ಪು ಹಾಕಿತ್ತಲ್ಲ ಹಾಗಾಗಿ ಈಗ ನೋಡಿ ಒಂದು ಸರ್ತಿ ಈ ರೀತಿ ಮಿಕ್ಸ್ ಕೊಟ್ಟು ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ನಮ್ಮ ಪಲ್ಯ ಕ್ವಿಕ್ ಆಗಿ ರೆಡಿ ಆಯಿತು ನೋಡಿ ಇದು ದಿಟ್ಟೋ ಫಂಕ್ಷನ್ ಅಲ್ಲಿ ಯಾವ ರೀತಿ ಆಗಿದೆ ಅದೇ ತರ ಘಮ ಇದೆ ಇಡೀ ನಮ್ಮ ಮನೆ ಫುಲ್ ಅದೇ ಫಂಕ್ಷನ್ ಸ್ಟೈಲ್ ಪಲ್ಯದ ಪರಿಮಳನೇ ಬರ್ತಾ ಇದೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಆ ತಿನ್ನಬೇಕಾದ್ರೆ ಆ ಕಡಲೆ ಆಮೇಲೆ ಹಲಸಿನ ತುಂಡುಗಳು ಹಾಗೂ ಆ ಮಸಾಲೆ ಫ್ಲೇವರ್ ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ರೆಸಿಪಿ ಬಗ್ಗೆ ಏನಾದರೂ ಅನಿಸಿಕೆಗಳಿದ್ರೆ ಅಥವಾ ರೆಸಿಪಿ ನಿಮಗೆ ಹೇಗೆ ಬಂತು ಅದನ್ನು ನೀವು ಕಾಮೆಂಟಲ್ಲಿ ಹಾಕಿ ಹಾಗೂ ಯಾರಾದರೂ ಇದುವರೆಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಹೊಸ ಹೊಸ ವಿಡಿಯೋದ ನೋಟಿಫಿಕೇಷನ್ಸುಗಳು ಬರ್ತಾ ಇರಬೇಕಂದ್ರೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್